5 ವರ್ಷ ನಮ್ಮದೇ ಸರ್ಕಾರ ಇದೆ ಹಂತ ಹಂತವಾಗಿ ಎಲ್ಲವನ್ನ ಕೊಡ್ತೀವಿ ನಾವು ವಾಗ್ದಾನ ಮಾಡಿದಂತೆ ಎಲ್ಲ ಭರವಸೆಯನ್ನ ಈಡೇರಿಸುತ್ತೀವಿ ಅಂತ ಹೇಳಿ ಮೈಸೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಗೃಹಜ್ಯೋತಿ ಶಕ್ತಿ ಯೋಜನೆ ಜಾರಿಯಲ್ಲಿದೆ ಅನ್ನಭಾಗ್ಯ ಯೋಜನೆಯು ರಾಜ್ಯದಲ್ಲಿ ಚಾಲ್ತಿಗೆ ಬರುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಾಗಿ ಆಗ್ತಾ ಇರುವಂತ ಗೊಂದಲ ಅದಲ್ಲೂ ಬಹಳ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆ ಡಿಲೇ ಆಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಟೀಕೆಯನ್ನ ಮಾಡ್ತಾ ಇವೆ ಜುಲೈ 1 ರಿಂದ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ನೀಡ್ತಾ ಇಲ್ಲ ಡಿಲೇ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ ಮತ್ತೊಂದು ಕಡೆ ಸರ್ಕಾರ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಅಕ್ಕಿಯನ್ನ ವ್ಯವಸ್ಥೆ ಮಾಡುವುದಕ್ಕೆ ಸರ್ಕಸ್ ಮಾಡ್ತಾ ಇದೆ ಇದೆಲ್ಲದರ ಬಗ್ಗೆ ಮಾತನಾಡಿರುವಂತ ಸತೀಶ್ ಜಾರಕಿಹೊಳಿ ಕೊಟ್ಟ ಮಾತಿನಂತೆ ನಾವು ನಡೆಕೊಳ್ಳುತ್ತೀವಿ ಅಂತ ಹೇಳಿದ್ದಾರೆ ಇನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ನಮ್ಮ ಪ್ರತಿನಿಧಿ ರವಿ ಪಾಂಡೂಪುರ ಮಾತುಕತೆಯನ್ನ ನಡೆಸಿದ್ದಾರೆ ನೋಡೋಣ ಬನ್ನಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಮೈಸೂರಿಗೆ ಪಯಣವನ್ನ ಬೆಳೆಸಿದ್ದಾರೆ ನಮ್ಮ ಜೊತೆ ಸಚಿವ ಜಾರಕಿಹೊಳಿ ಅವರು ಇದ್ದಾರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಸದ್ಯಕ್ಕೆ ಮೈಸೂರಿನ ಪ್ರವಾಸದ ಬಗ್ಗೆ ನೀವು ಹೇಳಲ್ಲ ಮೈಸೂರಿನ ಖಾಸಗಿ ಪ್ರವಾಸ ಸುದಾಂತ ನಾಳೆ ನಂದ ಮೇನ ಸಕಲೇಶಪುರ ಏನು ನಮ್ಮದು ರಸ್ತೆ ಒಂದಿದೆಯಲ್ಲ ನೋಡಿದ್ರು ಅಲ್ಲಿ ಹೋಗ್ತಾ ಇದ್ದೀವಿ ಸೋ ಇವತ್ತಂತದೇನೆಲ್ಲ ವಿಶೇಷವಾಗಿ ನಮ್ಮ ಕಾರ್ಯಕರ್ತರನ್ನ ಪಬ್ಲಿಕನ್ನು ಭೇಟಿ ಮಾಡೋ ಜೊತೆ ಖಾಸಗಿಕರನ್ನು ಭಾಗವಹಿಸಿದ ಅಷ್ಟೇ ಅಂತ ಏನು ಬೇರೆ ಕಾರ್ಯಕ್ರಮ ಸರ್ ಕಾಂಗ್ರೆಸ್ ಪಕ್ಷ ನೀಡಿದಂತಹ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲ ಆಗ್ತಿದೆ ಅದು ವಿಪಕ್ಷಗಳ ಆರೋಪ ಸರ್ ಗೃಹ ಜ್ಯೋತಿ ಆಗ್ಬೋದು ಗೃಹ ಲಕ್ಷ್ಮಿ ಆಗ್ಬೋದು ಯಾವುದೇ ಸ್ಕೀಮ್ನ ಸರಿಯಾಗಿ ಕೊಡ್ತಿಲ್ಲ ಅಂತ ಹೇಳಿ ನೋಡಿ ಹೊಸ ಸ್ಕೀಮ್ ಬಂದಲ್ಲಿ ಅನಿವಾರ್ಯ ತಾಂತ್ರಿಕ ತೊಂದರೆ ಬೇರೆ ಬೇರೆ ತೊಂದರೆ ಬಂದೇ ಬರ್ತದೆ ಅದೊಂದು ಸರಿದು ಹೋಗಲಿಕ್ಕೆ ಟೈಮ್ ಬೇಕಾಗ್ತದೆ ಸೊ ವೇಟ್ ಮಾಡಿ ಈಗ 1 ತಿಂಗಳಾಗಿದೆ ಇನ್ನೂ 15 ದಿವಸ ಆಗಿದೆ ಇನ್ನೂ ನಮ್ಮದು ಅವಧಿ ಇರೋದು 5 ವರ್ಷ 5 ವರ್ಷ ಇರ್ತೀವಿ ಸೊ ಎರರ್ ಅಂಡ್ ಟ್ರಯಲ್ ಇದೆ ಇರ್ತದೆ ಸೊ ಸರಿ ಮಾಡುವಂಥ ಪ್ರಯತ್ನ ಪಕ್ಷದಲ್ಲಿ ನಡೀತಾ ಇದೆ ಸರ್ಕಾರದಲ್ಲಿ ಮಾಡ್ತೀವಿ ಅದರಲ್ಲಿ ಏನೋ ಗೊಂದಲ ಬೇಡ ಅನ್ನಭಾಗ್ಯ ಯೋಜನೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರ ಕೊಡ್ತಿದಂತ 5 ಕೆಜಿ ಅಕ್ಕಿನ ಅದರ ಜೊತೆಗೆ ಇವರು 10 ಕೆಜಿ ಸೇರಿಸ್ಕೊಡ್ಬೇಕು ಅಂದ್ರೆ ಒಟ್ಟು 15 ಕೆಜಿ ಕೊಡಬೇಕು ಬಟ್ ಇವರು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ನವರು ಅನ್ನೋದು ಆರೋಪ ಸರ್ ಕೊಡ್ತೀವಿ ಎಟ್ಟಾರ ಕೊಡ್ತೀವಿ ಬಟ್ ನಾವು ವಾಗ್ದಾನ ಮಾಡಿದೀವಿ ಕೊಡ್ತೀವಿ ಅಷ್ಟ ಅದು 10 5 ಅಂತ ನಮಗೆ ಬಿಟ್ಟಂತ ವಿಚಾರ ನಾವು ಏನು ವಾಗ್ದಾನ ಮಾಡಿದೀವಿ ಅಷ್ಟು ಖಂಡಿತವಾಗಿ ಕೊಡ್ತೀವಿ ಸರ್ ಜುಲೈ 1ನೇ ತಾರೀಕಿನಿಂದನೇ ಈ ಸ್ಕೀಮ್ ಜಾರಿಗೆ ಬರುತ್ತಾ ಸರ್ ಗೃಹ ಭಾಗ್ಯ ಇದು ಅನ್ನ ಭಾಗ್ಯ ಹಾಗೂ ಗೃಹ ಜ್ಯೋತಿ ಎರಡೂ ಗೃಹಜ್ಯೋತಿ ಆಲ್ರೆಡಿ ಸ್ಟಾರ್ಟ್ ಇದೇ ತಿಂಗಳನ್ನ ಆಲ್ರೆಡಿ 1 ತಾರೀಕಿಂದ ಪ್ರಾರಂಭ ಆಗಿದೆ ಅದು ಮುಂದಿನ 30 ಬಿಲ್ಲನ್ನು ನಾವು ಕಟ್ತೀವಿ ಬಸ್ ಪ್ರಾರಂಭ ಆಗಿದೆ ಸೋ ಗೃಹ ಲಕ್ಷ್ಮಿ ಅದು ಆಗಸ್ಟ್ 15 ಕ್ಕೆ ಇದೆ ಸೋ ಹಾಗಾಗಿ ಎಲ್ಲ ಚಾಲ್ತಿಯಲ್ಲಿ ಇದೆ ಗೊಂದಲ ಬೇಡ ಅಂತ ಅಷ್ಟೇ ಸರ್ ಸಿಎಂ ಮುಂದುವರಿಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ನಡೆಯುತ್ತಿವೆ ಸರ್ ಮಾದೇವಪ್ಪ ಅವರು ಒಂದ್ ಕಡೆ ಮಾತಾಡ್ತಾರೆ ಮತ್ತೆ ಬೇರೆ ಬೇರೆ ಸಚಿವರುಗಳು ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಸಿಎಂ ಆಗ್ತಾರಾ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಸರ್ ಬಹುತೇಕ ಮಂದಿ ಅದೇ ಪ್ರಶ್ನೆನ ಕೇಳ್ತಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೆ ಸರ್ ನೋಡಿ ಅದು ಹೈಕಮಾಂಡ್ದಲ್ಲಿ ಇರುವಂತ ವಿಷಯ ಅದರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಸೋ ಅದು ಅವರಿಗೆ ಬಿಟ್ಟಂತ ವಿಚಾರ ಅಷ್ಟೇ ಸರ್ ಈಗ ಮಣಿಪುರದಲ್ಲಿ ಸರ್ ಸಾಕಷ್ಟು ಗಲಭೆಗಳು ಗದ್ದಲಗಳು ನಡೆಯುತ್ತಿದೆ ಸರ್ ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶದಲ್ಲಿ ಇದ್ದಾರೆ ಉಪಹಾರ ಸೇವನೆ ಆ ಕಾರ್ಯಕ್ರಮದಲ್ಲಿ ಇದ್ದಾರೆ ಅನ್ನೋದು ಕೂಡ ಕಾಂಗ್ರೆಸ್ನ ಆರೋಪವಾಗಿದೆ ಈ ರೀತಿ ಪ್ರಕ್ರಿಯೆಗಳು ಇಂತಹ ಸಂದರ್ಭದಲ್ಲಿ ದೇಶದಲ್ಲಿ ಈ ರೀತಿ ಇರಬೇಕು ಬಹಳ ಜನ ಅವರ ಮಧ್ಯಸ್ಥಿಕೆ ಬೇಕಂತ ಬಹಳ ಜನ ಡಿಮಾಂಡ್ ಮಾಡ್ತಿದ್ದಾರೆ ತಕ್ಷಣ ಅದಕ್ಕೆ ಅವರು ಹೋಗಬೇಕು ಅಲ್ಲಿ ಅವರೇ ಖುದ್ದಾಗಿ ಪರಿಸ್ಥಿತಿ ನೋಡಬೇಕು ಪರಿಹಾರ ಮಾಡುವಂತ ಪ್ರಯತ್ನ ಮಾಡಬೇಕು ಸರ್ ಹಲವು ಇಲಾಖೆಗಳಲ್ಲಿ ಸಚಿವರ ಕೈ ಸಿಕ್ತಿಲ್ಲ ಸರ್ ಜನ ಕೈಗೆ ಜನಗಳ ಕೈಗೆ ಅಂತ ಒಂದು ಕೂಗಿದೆ ಸರ್ ಎಲ್ಲ ಸಿಕ್ತಾ ಇದಿಲ್ಲ ನಾವು ಟೀಮ್ ನಿರಂತರ ಕೆಲಸ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು ನಾವು ಜನರ ಕೈಗೆ ಸಿಕ್ತಿದೀವಿ ಸರ್ಕಾರ ನಡೆದಂತೆ ನುಡಿದಂತೆ ನಡೆಯುತ್ತೆ ಎಂಬ ಮಾತುಗಳನ್ನು ಹೇಳ್ತಿದ್ದಾರೆ ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪುರ ನ್ಯೂಸ್ ಫಸ್ಟ್ ಮೈಸೂರು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ